ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರದಲ್ಲಿ ಮುಂದಿನ ಬದಲಾವಣೆ ಯಾವ ಸಿನಿಮಾ ಅಂತ ಕೇಳಿದ್ರೆ ರಾಜ್ವಿ ಶೆಟ್ಟಿ ಅಭಿನಯದ ಟೋಬಿ. ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ದಿನ 4 ಆಟಗಳಲ್ಲಿ ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಂಜೆ 4 ಗಂಟೆ, ಹಾಗೆ ರಾತ್ರಿ 7 ಗಂಟೆ ಪ್ರದರ್ಶನ. ಮುಂದಿನ ಬದಲಾವಣೆ ಟೋಬಿ ಸಿನಿಮಾ ಅಂತ ಈಗಾಗಲೇ ಚಿತ್ರಮಂದಿರದ ಮುಂಭಾಗದಲ್ಲಿ ಸ್ಟ್ಯಾಂಡಿಯನ್ನು ಹಾಕಲಾಗಿದೆ. ಇನ್ನು ರಾಜ್ವಿ ಶೆಟ್ಟಿ ಅಭಿನಯದ ಸಿನಿಮಾ ಅಂತ ಹೇಳಿದ ಕೂಡಲೇ ಒಂದಿಷ್ಟು ನಿರೀಕ್ಷೆಗಳು ಇದ್ದೇ ಇರುತ್ತೆ. ಹೀಗಾಗಿ ಈ ಸಿನಿಮಾಗೂ ಕೂಡ ಅದೇ ನಿರೀಕ್ಷೆ ಇದೆ. ಅದಕ್ಕಿಂತಲೂ 1 ಪಟ್ಟು ಹೆಚ್ಚಿದೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲ್ಲ. ಯಾಕಂತೇಳಿದ್ರೆ ರಾಜ್ವಿ ಶೆಟ್ಟಿಯವರ ಪ್ರತಿ ಸಿನಿಮಾಗಳು ಕೂಡ ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಅಲ್ಲ. ಈಗಾಗಲೇ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ನಲ್ಲಿ ಇರುವಂತಹ ರಾಜ್ವಿ ಶೆಟ್ಟಿಯವರ 2 ಲುಕ್ ಏನಿದೆ, ಇದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಈ ಟ್ರೈಲರ್ನ ಕೊನೆಯಲ್ಲಿ ಬರುವಂತಹ ಮೂಗಿಗೆ ರಿಂಗ್ ಹಾಕಿ ಒಂದು ರಗಡಾಗಿ ಕಾಣುವಂತಹ ಲುಕ್ ಏನಿದೆ, ಇದಂತೂ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಇರಬಹುದು, ಈ ಸಿನಿಮಾವನ್ನು ನಾವು ಮೊದಲ ದಿನ ಮೊದಲ ಪ್ರದರ್ಶನದಲ್ಲಿ ಕಣ್ತುಂಬಿಕೊಳ್ತೀವಿ ಅಂತ ಒಂದಿಷ್ಟು ಮಂದಿ ಹೇಳ್ತಿದ್ದಾರೆ. ಇದರ ಜೊತೆಗೆ ರಾಜ್ವಿ ಶೆಟ್ಟಿಯವರ ನ್ಯಾಚುರಲ್ ಅಭಿನಯ ಆಗಿರ್ಬೋದು, ಹಾಗೆ ಸಿನಿಮಾಟೋಗ್ರಫಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಪ್ರತಿಯೊಂದು ಕೂಡ ಪ್ರತಿಯೊಂದನ್ನು ಗಮನಿಸಬೇಕಾದ್ರೆ ಸಿನಿಮಾದಲ್ಲಿ ಇರುವಂತಹ ಕಂಟೆಂಟು ಏನು, ಅದಾಗಿರ್ಬೋದಾ ಇದಾಗಿರ್ಬೋದಾ, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಯಾಕಂತೇಳಿದ್ರೆ ಇದು 25ನೇ ತಾರೀಕಿನಂದು ಈ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ. ಹೀಗಿರಬೇಕಾದ್ರೆ ಯಶವಂತಪುರದ ಉಲ್ಲಾಸ್ ಚಿತ್ರಮಂದಿರದಲ್ಲಿ ಮುಂದಿನ ಬದಲಾವಣೆ ಅಂತ ಇವಾಗ ಹಾಕಿರೋದಲ್ಲ, 2 ವಾರಗಳ ಹಿಂದೆಯೇ ಸ್ಟ್ಯಾಂಡಿಯನ್ನು ಹಾಕಲಾಗಿದೆ. ಇನ್ನು ಉಲ್ಲಾಸ್ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಯಶವಂತಪುರದಲ್ಲಿರುವಂಥ ಒಂದು ಅತ್ಯುತ್ತಮವಾದಂಥ ಚಿತ್ರಮಂದಿರ. ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಸೀಟ್ ಆಗಿರ್ಬೋದು, ಪರದೆ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಹಿಂದೆ ಕುಳಿತುಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡಿದರೆ ಎಲ್ಲೂ ಕೂಡ ತಲೆ ಆಗಲಿ ಅಥವಾ ಆ ಕಡೆ ಈ ಕಡೆ ಮೈಂಡ್ ಡೈವರ್ಟ್ ಆಗೋದಾಗಲಿ ಯಾವುದು ಕೂಡ ಆಗಲ್ಲ. ನೇರವಾಗಿ ನಾವು ಸಿನಿಮಾವನ್ನು ವೀಕ್ಷಣೆ ಮಾಡುವಂತಿದೆ ಉಲ್ಲಾಸ್ ಚಿತ್ರಮಂದಿರ. ಚೆನ್ನಾಗಿರುವಂಥ ಚಿತ್ರಮಂದಿರ ಕೂಡ, ಅದೇನೇ ಇರಲಿ, ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಟೋಬಿ ಸಿನಿಮಾವನ್ನು 25ನೇ ತಾರೀಕಿನಂದು ಚಿತ್ರಮಂದಿರದಲ್ಲಿ ವೀಕ್ಷಿಸೋಣ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.